ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ವ್ಲಾಗ್ಸ್. ಇವತ್ತು ಒಂದು ಡಿಫ್ರೆಂಟ್ ಆದ ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ, ಅದುವೇ ಬೇಬಿ ಕಾರ್ನ್ ಮಂಜೂರಿಯನ್. ಮೊದಲಿಗೆ ಬೇಬಿ ಕಾರ್ನ್ಗಳನ್ನು ಬಿಸಿನೀರಿಗೆ ಹಾಕಿ 2-3 ನಿಮಿಷಗಳ ಕಾಲ ಇದನ್ನು ಬೇಯಿಸಿ. ಇದು ಆದಮೇಲೆ ಒಂದು ಸ್ಟ್ರೈನರ್ ಸಹಾಯದಿಂದ ಇದನ್ನು ಬೇರ್ಪಡಿಸಿ. ನಂತರ ಇದನ್ನು ಡಯಾಗ್ನಲ್ ಶೇಪ್ನಲ್ಲಿ ನಾನು ಇದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನು ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ಒಂದು ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಬೇಬಿ ಕಾರ್ನ ಹಾಕ್ಕೊಳ್ಳಿ. ನಂತರ ಅದಕ್ಕೆ 2 ಸ್ಪೂನಷ್ಟು ಕಾರ್ನ್ ಸ್ಟಾರ್ಚ್ ಅಥವಾ ಕಾರ್ನ್ ಫ್ಲೋರ್ ಹಾಕಿ. ಅದಾದಮೇಲೆ 1 ಸ್ಪೂನಷ್ಟು ಮೈದಾ, ಹಾಗೆ 1 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ನಾನು ಯಾವುದೇ ಕಲರನ್ನು ಬಳಸ್ತಾ ಇಲ್ಲ, ಅದಕ್ಕೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಬಳಸ್ತಾ ಇದ್ದೀನಿ. ಇದು ಒಳ್ಳೆ ಕಲರ್ ಕೂಡ ಇದಕ್ಕೆ ಸಿಗುತ್ತೆ. ಇದು ಚೆನ್ನಾಗಿ ಹಾಗೆ ಡ್ರೈ ಮಿಕ್ಸ್ ಮಾಡಿ ನಂತರ 3 ಸ್ಪೂನಷ್ಟು ನೀರು ಹಾಕಿ ಇದನ್ನು ಒಂದಕ್ಕೊಂದು ಬೆರೆಯೋ ರೀತಿ ಇದನ್ನು ಮಿಕ್ಸ್ ಮಾಡಿ ಒಂದು ಕಡೆ ಇಡಿ. ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾಯೋ ಅಷ್ಟರಲ್ಲಿ ಒಂದು ಕಡೆ ಸ್ಲರಿನ ರೆಡಿ ಮಾಡ್ಕೊಂಡು ಬನ್ನಿ. ಇದಕ್ಕೆ 2 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕಿ ಇದಕ್ಕೆ ಸ್ವಲ್ಪ ನೀರು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ನಂತರ ಎಣ್ಣೆ ಚೆನ್ನಾಗಿ ಕಾದಿದೆ, ಇದಕ್ಕೆ ನಾವು ಮೊದಲೇ ಮಿಕ್ಸ್ ಮಾಡಿ ಇಟ್ಟಿರೋ ಬೇಬಿ ಕಾರ್ನ್ಗಳನ್ನು ಹಾಕಿ ಇದನ್ನು ಒಂದೊಂದೇ ಹಾಕಿ ಫ್ರೈ ಮಾಡ್ತಾ ಬನ್ನಿ. 3-4 ನಿಮಿಷ ಆದರೆ ಸಾಕು, ಇದು ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಆದಮೇಲೆ ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ಎಣ್ಣೆ, ಎಣ್ಣೆ ಬಿಸಿಯಾದ ಮೇಲೆ ಇದಕ್ಕೆ 2 ಚಿಕ್ಕದಾಗಿ ಕಟ್ ಮಾಡಿರೋವಂಥ ಹಸಿಮೆಣಸಿನ್ಕಾಯಿ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಇದನ್ನು ಸಹ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದೆಲ್ಲ ಆಗಿ ಒಂದು 10 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಇದು ಆದಮೇಲೆ ಕ್ಯೂಬ್ಸ್ ರೀತಿ ಕಟ್ ಮಾಡಿರೋವಂಥ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿ. ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ 1 ಸ್ಪೂನಷ್ಟು ಸೋಯಾ ಸಾಸ್, 1 ಸ್ಪೂನ್ ಚಿಲ್ಲಿ ಸಾಸ್, ಹಾಗೆ 2 ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕಿ 30 ಸೆಕೆಂಡ್ ಆದಮೇಲೆ ಇದಕ್ಕೆ 1/2 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕಿ, ಪೆಪ್ಪರ್ ಪೌಡ್ರ್ ಹಾಕಿ, ಹಾಗೆ ಜೊತೆಗೆ 100 ml ನೀರು ಹಾಕಿ ಇದನ್ನು ಬೇಯಿಸಿ. ಇದು 2 ನಿಮಿಷ ಬೆಂದಿದ ನಂತರ ಇದನ್ನು ನಾವು ಮೊದಲೇ ಮಿಕ್ಸ್ ಮಾಡಿಟ್ಟ ಕಾರ್ನ್ ಸ್ಟಾರ್ಚ್ ಸ್ಲರಿನ ಹಾಕಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿ. ನೋಡ್ತಾ ಇದ್ದಾಗೇ ಇದು ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸಮಯದಲ್ಲಿ ಇದಕ್ಕೆ ನೀವು ಮೊದಲೇ ಫ್ರೈ ಮಾಡಿ ಇಟ್ಟ ಬೇಬಿ ಕಾರ್ನ್ಗಳನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು, ಬಿಸಿ ಬಿಸಿಯಾದ ಬೇಬಿ ಕಾರ್ನ್ ಮಂಜೂರಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.